ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ದು, ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ವಿಭಿನ್ನ ರೀತಿಯಾದಂಥ ಟ್ರೆಡಿಷ್ನಲ್ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಶ್ರೀಮತಿ ಸವಿತಾ ಶೇಟ್ ಅವರು. ಇವನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಟ್ರೆಡಿಷ್ನಲ್ ಅಡುಗೆ ವಿಭಿನ್ನ ರೀತಿಯಾಗಿದ್ದವು ಅಂತ ಎಲ್ಲ ಹೇಳಿದಿರಿ, ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಅದು ಹೇಳಿ. ನಾರ್ಲ ವಡೆ ಅಂತ. ನಾರ್ಲ ವಡೆ? ನಾರ್ಲ ವಡೆ ಅಂದ್ರೆ ತೆಂಗಿನಕಾಯಿ ಹಾಕಿ ಸಜ್ಜಿಗೆ ಹಾಕಿ ಮಾಡೋದು. ಅದು ಬೇಕಾದ್ರೆ ಹಲಸಿನ ಚೂರ ಇದ್ರೆ ಹಾಕ್ಬಹುದು, ಚೂರು ಹಾಕ್ಬಹುದು, ಮತ್ತೆ ಇಲ್ದಿದ್ರೆ ಬಾಳೆಕಾಯಿನೂ ಹಾಕ್ಬಹುದು. ಹಾಗೆ ಮಾಡ್ಲಿಕ್ಕೆ ಈ ಕಾಲಿನೂ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ನಾರ್ಲು ಅಂದ್ರೆ ತೆಂಗಿನ ತುರಿ. ಓಕೆ. ಸೊ ಅದರ ಇದು ವಡೆ. ಸೊ ಇದು ಕೊಂಕಣಿ ಭಾಷೆಯಲ್ಲಿ ನಾರ್ಲ ವಡೆ. ಸರಿ, ಶುರು ಮಾಡೋಣ. ಡನ್. ಫಸ್ಟ್ ಒಂದು ಸ್ಪೂನ್ ತಿರು ಮೊದಲಿಗೆ ತೆಂಗಿನಕಾಯಿ ತಿರಿ, ಏಲಕ್ಕಿ. ಇದು ಯಾವುದಾದ್ರೂ ಸ್ಪೆಷಲ್ ಒಕೇಶನ್ಗೆ ಏನಾದರೂ ಮಾಡ್ತಾರಾ? ಬೇಗ ಮಾಡ್ಲಿಕ್ಕೆ ಆಗ್ತದೆ, ಮಾಡ್ಲಿಕ್ಕೆ ಬೇಗ ಆಗುತ್ತೆ. ಹೌದು, ಯಾವುದಾದ್ರೂ ಹಬ್ಬ ಹರಿದಿನಕ್ಕೆ ಮಾಡ್ತಾರಾ? ಇದನ್ನು ಚೌತಿ ಹಬ್ಬಕ್ಕೆ ಮಾಡ್ತೇವೆ. ಚೌತಿಗೆ ಸ್ವಲ್ಪ ನೀರು ಹಾಕಿ ತಗೊಳ್ಳಿ, ಹಾಕ್ಕೊಳ್ಳಿ. ಸೊ ಗಟ್ಟಿ ಆಗ್ಬೇಕು ಇದು, ಕೊಡಿ. ಸೊ ನುಣ್ಣಗೆ ರುಬ್ಕೊಳ್ಬೇಕಾ? ಹೇಗೆ ನುಣ್ಣಗೆ ಬೇಕು. ಇನ್ನು ಬೆಲ್ಲ ಹಾಕೊಳ್ಳಿ, ಬೆಲ್ಲ ಹಾಕಿ ಒಂದು ಸ್ವಲ್ಪ ಮತ್ತೊಮ್ಮೆ. ಹಾಂ, ಸ್ವೀಟ್ ಎಷ್ಟು ಬೇಕು ನಮಗೆ ಇಷ್ಟ ಪ್ರಕಾರವಾಗಿ ಬೆಲ್ಲ ಹಾಕೊಳ್ಬೇಕು. ಸೊ ತೀರಾ ಬೆಲ್ಲ ಹಾಕಿದ್ರು ನೀರಾಗುತ್ತಲ್ವಾ? ಅಷ್ಟಾಗೋದಿಲ್ಲ, ಮತ್ತೆ ಇದಾಕ್ಬೇಕಲ್ಲ, ಸಜ್ಜಿಗೆ ಹಾಕ್ಬೇಕು. ಅದನ್ನ ನೋಡ್ಕೊಂಡು ಮತ್ತೆ ಬೇಕಾದಷ್ಟು ಕಲ್ಸ್ಕೊಳ್ಳುವಂಥದ್ದು. ನೀರು ಹಾಕ್ಬೇಕಂತಿಲ್ಲ, ಮತ್ತೆ ಅದರಲ್ಲಿ ಇದು ಮಾಡ್ಲಿಕ್ಕೆ ಆಗ್ತದೆ, ಗಟ್ಟಿ ಬರಬೇಕಲ್ಲ. ಅದು ಗಟ್ಟಿ ವಡೆ ಮಾಡ್ಲಿಕ್ಕೆ ಹಾಗೆ ಮಾಡಬೇಕಲ್ಲ. ಹಾಂ ಹಾಂ. ಬೌಲಿಗೆ ಹಾಕ್ತ ತಗೊಳ್ಳಿ. ಸೊ ಇದು ಪೂರ್ತಿಯಾಗಿ ತೆಂಗಿನ ತುರಿಯನ್ನೇ ಹಾಗೆ ರುಬ್ಕೊಂಡೇ ಮಾಡ್ಕೊಳ್ಳೋದು, ಆದ್ರೆ ಹಾಲು ಹಾಕೊಳ್ಳೋದು ಅಂತ ಅಲ್ಲ. ಇದರ ಸಜ್ಜಿಗೆ ಹಾಕ್ತೇನೆ ನಾನೀಗ. ಇದು ರವೆ ಹುರ್ಕೊಂಡಿದ್ದೀರಾ ಹೇಗೆ? ಬಾಂಬೆ ರವೆ? ಇಲ್ಲ, ಹೌದು ಬಾಂಬೆ ರವೆ. ಹೇಗೆ ಹಾಕೋದು? ಹ್ಮ್, ಸ್ವಲ್ಪ ಉಪ್ಪು ಹಾಕ್ತೇನೆ ರುಚಿಗೆ, ಸ್ವೀಟ್ಗೆ ಸ್ವಲ್ಪ ಉಪ್ಪು ಆದರೂ ಬೇಕಲ್ಲ. ಹೌದು, ಕಲ್ಸ್ಕೊಳ್ತೇನೆ ನಾನು. ಈಗ ಬೇಗ ಬೇಗ ಸ್ವೀಟ್ ಒಳ್ಳೇದಲ್ಲ, ಕುತ್ಕೊಂಡು ಮಾಡ್ಕೊಡ್ಲಿಕ್ಕೂ ಆಗ್ತದೆ ಯಾರಾದ್ರೂ ಗೆಸ್ಟ್ ಬಂದ್ರೆ. ಸೊ ಈಗ ನೀವು ರವೆ ಹಾಕೊಂಡಿದ್ದೀರಿ, ಬಾಂಬೆ ರವೆ. ಹೌದು, ಅಕ್ಕಿಯಿಂದ ಕೂಡ ಮಾಡ್ಕೊಳಕ್ ಆಗತ್ತೆ ಇದು? ಅಕ್ಕಿಂದ ಮಾಡಿ ಸ್ವಲ್ಪ ಕಷ್ಟ ಆಗ್ತದೆ ಅದು, ಇದು ಬೇಗ ಆಗ್ತದೆ. ಅಕ್ಕಿ ರವೆ ಆಗಲ್ಲ ಇದಕ್ಕೆ, ಬರೀ ಇದು ಬಾಂಬೆ ರವೆ ನೆನೆಸಿ ಸಣ್ಣಗೆ ಮಾಡಿ ಅದು ರುಬ್ಕೊಂಡು ಎಣ್ಣೆ ಕಾವಲ ಮೇಲೆ ಇಟ್ಕೊಂಡು ಅದು ಇದು ಗಟ್ಟಿ ಮಾಡಬೇಕು. ಅದು ರುಬ್ಬಿ ಮಾಡೋದಾದ್ರೆ ಆ ರೀತಿಯಾಗಿ, ರವೆ ಹಾಕೊಂಡ್ರೆ ಈ ತರನೇ ಮಾಡ್ಕೊಳ್ಬೋದು. ಅಕ್ಕಿ ರವೆ ಅಕ್ಕಿ ರವೆ ಆಗೋದಿಲ್ಲ, ಚೆನ್ನಾಗಾಗಲ್ಲ. ಅಕ್ಕಿ ರವೆದಾಗೋದಿಲ್ಲ, ಇನ್ನೂ ಸ್ವಲ್ಪ ಹಾಕ್ಕೊಳ್ತೇನೆ. ಸರಿ,
ಸೊ ಇದು ಕಲಸಿಟ್ಟು ಹಾಗೆ ಇಟ್ಕೊಳ್ಬೇಕಾದ್ರು ಪೂರ್ತಿಯಾಗಿ ಹೀರ್ಕೊಳ್ಳೋವರೆಗೂ ಒಂದು 5 ನಿಮಿಷ ಬಿಟ್ಟು 5 ನಿಮಿಷ ಎಣ್ಣೆ ಕಾಯಿ ಇಟ್ಕೊಳ್ಳೋದಾ? ಎಣ್ಣೆ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದರಲ್ಲಿ ಹಲಸಿನ ಹಣ್ಣು ಇರ್ತದಲ್ಲ, ಅದು ಸಹ ಹಾಕೊಂಡು ಮಾಡ್ಲಿಕ್ಕೂ ಆಗ್ತದೆ. ಅದು ಗಾರ್ಗೆ ತರ ಬಂತು. ಮತ್ತೆ ಬಾಳೆಕಾಯಿ ಇದ್ರೆ ಅದನ್ನು ಹಾಕೊಂಡು ಮಾಡ್ಲಿಕ್ಕೆ ಆಗ್ತದೆ. ಬಾಳೆಕಾಯ ಬಾಳೆಹಣ್ಣು ಹಣ್ಣು ಏನು ಇಲ್ಲದ್ರೆ ಹೀಗೂ ಸಹ ಮಾಡ್ಲಿಕ್ಕೆ ಆಗ್ತದೆ, ಟೇಸ್ಟ್ ಆಗ್ತದೆ. ನನ್ನ ಚೌತಿ ಹಬ್ಬಕ್ಕೆ ಇದೇ ಮಾಡಿದ್ದೆ ಈ ಸಲ. ಬೇಗ ಆಗ್ತದೆ, ಬೇಗ ಆಗುತ್ತೆ. ಅಂದ್ರೆ ಗಣಪ ಭಕ್ಷ್ಯಪ್ರಿಯ, ವಿಭಿನ್ನ ರೀತಿಯಾದಂತ ನೀವು ಖಾದ್ಯಗಳು ಮಾಡ್ಕೊಳ್ಬೇಕು. ಕೆಲಸನೂ ಜಾಸ್ತಿ ಇರುತ್ತೆ, ಆವಾಗ ಬೇಗನೂ ಆಗ್ಬೇಕು. ಒಂದು ಬೇರೆ ಬೇರೆ ವಿವಿಧ ರೀತಿಯಾದಂತ ಭಕ್ಷ್ಯ ಕೊಡಬೇಕು. ಹೌದು, ಮಾಡ್ಲೇಬೇಕು. ಇದೀಗ ಇದು ತರ ಆಗ್ಬೇಕು, ಗಟ್ಟಿ ಆಗ್ಬೇಕು. ಗಟ್ಟಿಯಾಗಿ ಹೀಗೆ ಉಂಡೆ ಮಾಡಿ ಹೀಗೆ ಮಾಡಿ ಮಾಡ್ಬೇಕು. ಹಾಗೇನೆ, ಅವಾಗಾವಾಗ್ಲೇ ಅಲ್ಲೇ ಮಾಡಿಕೊಂಡು ಕಾಯಿಸ್ಕೊಳ್ಳೋದು. ಹೌದೌದು, ಸಣ್ಣ ಸಣ್ಣ ಮಾಡಿ ಒಂದೆರಡು ದಿನ ಇಡ್ಬೋದು. ಎರಡು ದಿನ ಇಟ್ಕೊಳ್ಳೋದು? ಎರಡು ದಿನ ಇಡ್ಬೋದು. ಸೊ ಸಣ್ಣ ಉರಿಯಲ್ಲೇ ಬೇಯಬೇಕಿದು. ಹೌದು. ಸೊ ಎಲ್ಲರೂ ಈಗ ಯಾವುದು ಸುಲಭದಲ್ಲಿ ಆಗ್ತದೆ ಅದನ್ನೇ ನೋಡ್ತಾರೆ ಅಲ್ವಾ? ಹೌದು, ಬೇಗ ಆಗ್ಬೇಕು. ಬೇಗ ಎಂಟ್ರು ಬಂದ್ರು ಕೂತ್ಕೊಂಡಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ತದೆ, ಇದು ಬೇಗ ಆಗ್ತದೆ. ತೆಂಗಿನಕಾಯಿ ಬಿದ್ದ ಮಾತ್ರ ಟೇಸ್ಟ್ ಒಳ್ಳೇದಾಗ್ತದೆ ಅಲ್ರಿ, ರುಚಿ ಆಗ್ತದೆ. ಕೋಕೋನಟ್ ಕುಕೀಸ್ ತರ ಒಂದು ಫ್ಲೇವರ್ ಬರ್ಬೋದು. ಇದು ಬಹುಶಃ ಅದೇ ತರ ಬರುತ್ತಾ ಏನ ಅಂತ ಅನಿಸ್ತಾ ಇದ್ದೇನೆ. ಅದೇ ತರ ಬರ್ತದ್ರಿ ಇದು? ನೋಡಿ, ನಾ ಹೇಳಿದೆ ಅದು ಕೋಕೋನಟ್ ಕುಕೀಸ್ ತರ ಕಾಣುತ್ತೆ ಅಂತ. ಹಾಗೆ ಕಾಣ್ತಾ ಇದೆ, ಹಾಗೆ ಕಾಣ್ತದ್ರಿ ಅದು. ಇದು ತಕ್ಕೊಳ್ಳೋಣ ಅಲ್ಲ? ಹಾ, ತೆಗೆದುಕೊಳ್ಳಿ. ಇದು ಕ್ರಿಸ್ಪಿಯರ್, ಹೊರಗಡೆಯಿಂದ ಕ್ರಿಸ್ಪಿ ಇರುತ್ತೆ, ಒಳಗಿಂದ ಸಾಫ್ಟ್. ಹೌದು. ಸೊ ಹೆಚ್ಚು ಹೊತ್ತು ಏನು ಬೇಯಿಸ್ಕೊಳ್ಳೋ ಬೇಗ ಆಗ್ತದೆ. ಹೌದು, ಬೇಗ ಆಗ್ತದೆ. ಯಾವುದಕ್ಕೂ ಕಷ್ಟ ಇಲ್ಲ, ಹುರಿಲಿಕ್ಕೂ ಸಹ ಕಷ್ಟ ಇಲ್ಲ, ಎಲ್ಲದಕ್ಕೂ ಬೇಗ ಆಗ್ತದೆ. ಒಳ್ಳೆ ಗೋಲ್ಡನ್ ಬ್ರೌನ್ ಬಂದ್ರೆ ರೆಡಿ ಅಂತ ಅರ್ಥ ಅಲ್ಲ? ಹೌದು. ತಕೊಳ್ಳೋದಾ? ಇದು ಬಿಸಿ ಬಿಸಿ ತಿಂದ್ರೆ ಚೆನ್ನಾಗಿರುತ್ತೆ, ಒಳ್ಳೇದಾಗ್ತದೆ. ಬಿಸಿ ಬಿಸಿ ಎರಡು ದಿನ ಇಟ್ಕೊಳ್ಳುವಾಗ ಸ್ವಲ್ಪ ತಣ್ಣಗಾಗಿದ್ರೆ ಅದು ಬೇರೆ ಟೇಸ್ಟ್ ಅನ್ಸುತ್ತೆ. ಹೌದು, ಬಿಸಿ ಬಿಸಿ ಅದು ನಾಲ್ ವಡೆ ಟೇಸ್ಟ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಬಿಸಿಬಿಸಿಯಾದಂಥ ನಾರ್ಲ್ ವಡೆ, ಅಥವಾ ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಕೋಕೋನಟ್ ಕುಕೀಸ್ ಅಂತ ಹೇಳ್ಬೋದು, ಬಟ್ ರವೆಯಿಂದ ಮಾಡಿದ್ದು. ಥ್ಯಾಂಕ್ ಯು. ಎಸ್, ಬಿಸಿಬಿಸಿಯಾದಂಥ ನಮ್ಮ ಟ್ರೆಡಿಷ್ನಲ್ ಅಡುಗೆ, ಅದರಲ್ಲೂ ಕೂಡ ನಾರ್ಲ್ ವಡೆ ಅಂತ ಹೇಳ್ತಾ ಇದ್ದಾರೆ. ಬೇಕರಿಗೆ ಹೋದರೆ ಇದನ್ನು ನೀವು ಕೋಕೋನಟ್ ಕುಕೀಸ್ ಅಂತ ಕೂಡ ಹೇಳ್ಬೋದು. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ನಾರ್ಲ್ ವಡೆ ತಯಾರಿಸೋ ವಿಧಾನ: ಮೊದಲು ತೆಂಗಿನ ತುರಿಗೆ ಏಲಕ್ಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೆಲ್ಲವನ್ನು ಸೇರಿಸಿ ರುಬ್ಬಿಕೊಳ್ಳಿ. ರುಬ್ಬಿದ ಈ ಮಿಶ್ರಣಕ್ಕೆ ಬಾಂಬೆ ರವೆ, ಚಿಟಿಕಿ ಉಪ್ಪು ಹಾಕಿ ಗಟ್ಟಿಯಾಗಿ ಕಲಸಿ 5-10 ನಿಮಿಷ ನೆನೆಯಲು ಇಡಿ. ಆನಂತರ ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಬಿಸಿ ಬಿಸಿ ನಾರ್ಲ್ ವಡೆ ಸವಿಯಲು ಸಿದ್ಧ. ಬಿಸಿಬಿಸಿಯಾದಂಥ ನಾರ್ಲ್ ವಡೆ ತೀರಾ ಬಿಸಿದೆ, ಟೇಸ್ಟ್ ಅಂತೂ ಈಗ ನೋಡೋಕ್ಕಾಗಲ್ಲ. ಟೇಸ್ಟ್ ಆಮೇಲೆ ನೋಡ್ತೀನಿ. ನೆಕ್ಸ್ಟ್ ಡಿಶ್ಗೆ ಅವರೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ, ಮಾಡ್ಕೊಳ್ತಾ ಇರಲಿ. ಅಷ್ಟೊತ್ತು ನೀರು ತಗೊಳ್ಳಿ, ಒಂದು ಸಣ್ಣ ಬ್ರೇಕ್. ಸುಕ್ಕ ಅಂತ ಹೇಳಿದ್ರಲ್ಲ, ಸ್ವಲ್ಪ ನೀರು ಹಾಕಿದ್ರು ತೊಂದರೆ ಇಲ್ಲ? ತುಂಬ ಸಣ್ಣ ಮಾಡಬೇಡಿ. ಹಾಗಲ್ಕಾಯಿ ಚೂರು ಹಾಕ್ತಾ ಇದ್ದೇನೆ, ಅದು ಒಣಗಿಸಿದ್ದು ನಾವು. ಒಣಗಿಸಿದ್ದು? ಹೌದು, ಒಣಗಿಸಿ. ನೋಡುವಾಗ ಏನೋ ಅನ್ಕೊಂಡೆ ಇದು. ಅದು ರಾತ್ರಿ ಚೂರು ಮಾಡಿಟ್ಟೆ, ಅದರಲ್ಲಿ ಉಪ್ಪು ಹಾಕಿ ಬೆಳಿಗ್ಗೆ ಅದು ಹಿಂಡಿ 2 ಸಲ ನೀರಲ್ಲಿ ತೊಳೆದು ಒಣಗಿಸಿದ್ದು.
ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ, ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಒಂದಂತೂ ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗಿದೆ ನಾರ್ಲ್ ವಡೆ. ಸೊ ಇದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗ್ತಾ ಇದೆ, ಸ್ವಲ್ಪ ತಣ್ಣಗಾಗಿದೆ, ಪೂರ್ತಿ ತಣ್ಣಗಾಗಲಿ. ನೆಕ್ಸ್ಟ್ ಡಿಶ್ ಯಾವುದು ರೆಡಿ ಮಾಡ್ತಾರೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವುದು ಅಡುಗೆ? ಹಾಗಲಕಾಯಿ ಸುಕ್ಕ. ಹಾಗಲಕಾಯಿ ಸುಕ್ಕ ಏನಿದು? ಒಂದು ಕಡೆ ಸ್ವೀಟ್ ಅಂದರೆ ಇನ್ನೊಂದು ಕಡೆ ಕಹಿ ಕೊಡ್ತಾ ಇದ್ದೀರಾ? ಕಹಿ ಅಂದರೆ ನಾನು ಸ್ವಲ್ಪ ದೂರ, ಅಷ್ಟು ಕಹಿ ಇಲ್ಲ, ಅದು ಕಹಿ ಬರಲ್ಲ, ಕಹಿ ಅಷ್ಟು ಬರೋದಿಲ್ಲ. ನಾವು ಮೊದಲೇ ಅದು ಚೂರು ಮಾಡಿ ಅದು ಇದು ಉಪ್ಪು ಹಾಕಿ ಹಿಂಡು ನೀರು ತೆಗಿತೀವಿ ಅದ್ರದ್ದು, ಅದು ಕಹಿ ಬರುದಿಲ್ಲ. ಸೊ ಯುಗಾದಿ ಮಾಡಿಬಿಟ್ರಿ, ಬೇವು ಬೆಲ್ಲ ತಿಂದಾಗೆ ಸಿಹಿ ಒಂದು ಕಡೆ ಕಹಿ ಅಲ್ವಾ? ಸರಿ, ನೀವು ಹೇಗೆ ಹೇಳ್ತೀರೋ ಹಾಗೆ. ಸೊ ಈಗ ಹಾಗಲಕಾಯಿ ಸುಕ್ಕ ಶುರು ಮಾಡೋಣ. ಮಿಕ್ಸಿ ಜಾರ್ ಕೊಡಿ, ಮೊದಲಿಗೆ ಮಸಾಲೆ ರುಬ್ಕೊಡು. ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ತೆಂಗಿನ ತುರಿ, ಸ್ವಲ್ಪ ಮೆಂತೆ ಒಂದೆರಡು ಕಾಳು, ಹುರಿದಿರುವಂಥದ್ದ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸಹ ಹುರಿದದ್ದೇ. ಹಾಗೆ ಡ್ರೈ ರೋಸ್ಟ್ ಅಥವಾ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾ? ಯಾವುದಕ್ಕೆ? ಅದು ಹುರ್ಕೊಳ್ಳುವಾಗ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಮೆಣಸು ಒಂದು ನಾಲ್ಕು ಹಾಕ್ಕೊಳ್ತೀನಿ. ಸ್ವಲ್ಪ ನೀರುಳ್ಳಿ, ಸ್ವಲ್ಪ ನೀರು ಹಾಕಿ. ಸುಕ್ಕ ಅಂತ ಹೇಳಿದ್ರಲ್ಲ, ಸ್ವಲ್ಪ ನೀರು ಹಾಕಿದ್ರೂ ತೊಂದರೆ ಇಲ್ಲ? ತುಂಬ ಸಣ್ಣ ಮಾಡಬೇಡಿ, ಸ್ವಲ್ಪ ತರಿ ತರಿ ಇರಲಿ. ಸಾಕ ಹಾಕಿ, ಸ್ವಲ್ಪ ಹಾಕಿ. ಹಾಂ ಸಾಕು ಸಾಕು. ಎಷ್ಟು? ಸಾಕು ಸರ್. ಎಸ್, ಈಗ ಹುರ್ಕೊಳ್ಳುವ. ಹ್ಞೂ, ಬಾಂಡೆ ತಗೊಳ್ಳಿ. ಹಾಗಲಕಾಯಿ ಚೂರು ಹಾಕ್ತಾ ಇದ್ದೇನೆ, ಅದು ಒಣಗಿಸಿದ್ದು ನಾವು. ಒಣಗಿಸಿದ್ದು? ಹೌದು, ಒಣಗಿಸಿ. ನೋಡುವಾಗ ಏನೋ ಅನ್ಕೊಂಡೆ ಇದು. ಅದು ರಾತ್ರಿ ಚೂರು ಮಾಡಿಟ್ಟೆ, ಅದರಲ್ಲಿ ಉಪ್ಪು ಹಾಕಿ ಬೆಳಿಗ್ಗೆ ಅದು ಹಿಂಡಿ ಎರಡು ಸಲ ನೀರಲ್ಲಿ ತೊಳೆದು ಒಣಗಿಸಿದ್ದು ಅದು. ಸೊ ಸಣ್ಣಗೆ ಕೊಚ್ಕೊಂಡ್ರೆ ಇಟ್ಕೊಳ್ಬೇಕಾ? ಹೌದಾ? ಓಕೆ ಓಕೆ. ಎಣ್ಣೆ ಏನಾದರೂ ಹಾಕ್ಕೊಳ್ಬೇಕಾ? ಹೌದು, ಎಣ್ಣೆ ಹಾಕೊಂಡು ಹಾಕ್ಬೇಕಾಗ. ಹೌದು, ಎಣ್ಣೆ ಹಾಕಿ. ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸರಿ, ಹುರಿಬೇಕಿದು. ಇವ ಹಾಗಲಕಾಯಿ ಅಂತ ಹೇಳಿದ್ರಿ, ನಾನು ಅಲ್ಲೇ ನೋಡ್ತಾ ಇದ್ದೆ ಎಲ್ಲಿದೆ ಹಾಗಲಕಾಯಿ ಅಂತ, ನಂಗೆ ಕಾಣಿಸ್ತಾನೆ ಇರಲಿಲ್ಲ. ಇದು ಮಸಾಲೆ ಹಾಕ್ತಿದ್ದೇನು ಮಾಡ್ಲಿಕ್ಕೆ ಆಗ್ತದೆ ಖಾಲಿ ಹಾಗೇನೆ. ಹಾಂ, ಇದು ಹುರ್ಕೊಳ್ಳೋದು. ಸರಿ, ಮತ್ತೆ ಇದು ಮೆಣಸಿನ ಚೂರು, ಕಾಯಿ ತುರಿ, ಮತ್ತೆ ನೀರುಳ್ಳಿ ಹಾಕಿ ಉಪ್ಕರಿ ತರ. ಹಾಂ, ಉಪ್ಕರಿ ತರ ಮಾಡ್ಲಿಕ್ಕೂ ಆಗ್ತದೆ. ನೀವು ಇದನ್ನ ಒಣಗಿಸುವಾಗ ಏನೆಲ್ಲ ಹಾಕಿದ್ರಿ ಅಂತ ಹೇಳಿದ್ರಿ? ಉಪ್ಪು ಹಾಕಿ ಇಡುದು ರಾತ್ರಿಗೆ, ಬೆಳಿಗ್ಗೆ ಗಟ್ಟಿ ಹಿಂಡಿ ಎರಡು ಸಲ ನೀರಲ್ಲಿ ತೊಳೆದು ಒಣಗಿಸಿದ್ರೆ ಆಯ್ತು. ಮತ್ತೆ ತೊಳಿಬೇಕಂತಿಲ್ಲ, ತೊಳೆದ್ರೂ ಆಗ್ತದೆ, ತೊಳೆದ್ರೂ ಆಗ್ತದೆ, ಕ್ಲೀನ್ ಆಗಿ ಹೋಗ್ತದಲ್ಲ. ಒಂದು ಸೊ ಈ ರೀತಿಯಾಗಿ ನೀವು ಇಡ್ತೀರಲ್ಲ ಇದು ಒಣಗಿಸಿ? ಒಂದು ವರ್ಷ ಇಡ್ತೇನೆ ನಾನು. ಒಂದು ವರ್ಷ ಇರ್ತ ಏನಾಗೋದಿಲ್ಲ. ಓಹೋ, ಇರ್ತೇನೆ. ಸರಿ, ಒಣಗಿಸಿ ಇಡ್ತೇವಲ್ಲ, ಏನಾಗೋದಿಲ್ಲ. ಅದರ ಹೊರಗಿನ ಭಾಗದ್ದು ಅದನ್ನು ಸಿಪ್ಪೆ ಎಲ್ಲ ತಕ್ಕೊಳ್ಬೇಕಾಗುತ್ತೆ ಹಾಗೇನೆ ಪೂರ್ತಿಯಾಗಿ. ಹೌದು ಹೌದು, ಅಡಿ ಬೀಜ ಒಂದು ತೆಗೆದ್ರೆ ಆಯ್ತು, ಬಾಕಿ ಹಾಗೆ ಇಡು. ಅದೀಗ ಅರಳುತ್ತದೆ ಇದು. ಇದರಲ್ಲಿ ಈಗ ಸಾಧಾರಣ ಒಂದು ಹಾಗಾದರೆ ಎಷ್ಟು ಹಾಗಲಕಾಯಿ ಇರ್ಬೋದು? ಒಂದು ಎರಡು ಮೂರು ಇರ್ತದೆ. ಎರಡು ಮೂರು? ಓ, ಅದು ಒಣಸಿ ಏನಿಲ್ಲ, ಏನಾಗೋದಿಲ್ಲ ಇದು, ಅದಕ್ಕೆ ಕೇಳಿದ್ದು. ಸೊ ಇದು ಚಿಕ್ಕ ಚಿಕ್ಕದಾಗಿದೆ ಅಲ್ವಾ, ಒಣಗಿದ್ರ ಮೇಲೆ ಅದು ಪೂರ್ತಿಯಾಗಿ ಶ್ರಿಂಕ್ ಆಗುತ್ತೆ. ಹೌದು ಹೌದು. ಸೊ ಅದಕ್ಕೆ ಕೇಳಿದೆ ಎಷ್ಟಿರುತ್ತೆ. ಇದಕ್ಕೆ ಮತ್ತೆ ಬೆಲ್ಲನು ಹಾಕ್ಬೇಕಂತಿಲ್ಲ, ಹಾಗೆ ಮಾಡೋದು, ಬೆಲ್ಲನು ಹಾಕೋದಿಲ್ಲ, ಕೈನೂ ಇರೋದಿಲ್ಲ, ಅದು ಕೈನೂ ಇರೋದಿಲ್ಲ. ನೋಡ್ತೀನಿ, ಪದೇ ಪದೇ ಹೇಳ್ತಾ ಇದ್ರಿ ಕಹಿ ಇಲ್ಲ ಕಹಿ ಇಲ್ಲ ನೋಡಿ, ಆಮೇಲೆ ಕಹಿ ಇದೆಯಾ ನೋಡ್ತೇನೆ. ಇಲ್ಲ, ಕೈನೂ ಇರೋದಿಲ್ಲ. ನಾವು ಒಂದ್ಸಲ ಹಿಂಡು ತೆಗಿತೇವಲ್ಲ ನೀರು, ಅದು ಹೋಗ್ತದೆ ಒಂದ್ಸಲ, ಅದಕ್ಕೆ ಬೆಲ್ಲ ಎಲ್ಲ ಹಾಕುದೆ. ಕೆಲವರು ಬೆಲ್ಲ ಹಾಕ್ತಾರೆ, ನಾವು ಹಾಕುದಿಲ್ಲ. ಅದು ಡಯಾಬಿಟಿಸ್ ಇದ್ದವರಿಗೆಲ್ಲ ಒಳ್ಳೇದಲ್ಲ ಇದು ತಿಂದ್ರೆ. ಓಕೆ ಓಕೆ, ಇದಾಗಿದೆ, ತೆಗಿತೇನೆ. ಸೊ ಈ ತರ ಅರಳಿ ಬರುತ್ತೆ ಅದು? ಹೌದು, ಈ ತರ ಬರ್ತದೆ.
ಇದರಲ್ಲಿ ನೀರುಳ್ಳಿ ಚೂರು ಹಾಕು ಹುರಿಲಿಕ್ಕೆ. ಸೊ ಅದೇ ಎಣ್ಣೆ ಸಾಕಾಗುತ್ತೆ. ಸಾಕಾಗ್ತದೆ. ಟೊಮೆಟೊ ಹಾಕ್ತೇನೆ. ಕರಿಬೇವು ಎಲ್ಲ ಒಗ್ಗರಣೆಗೇನೆ ಹಾಕೊಳ್ಳೋದು. ಇದು ಊಟದ ಜೊತೆಗೆ ಮಾತ್ರ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹಸಿ ಇದ್ದಾಗ ಮಾಡಿ ಸ್ವಲ್ಪ ಲೇಟ್ ಆಗ್ತದೆ ಹುರ್ಕೊಳ್ಳಿಕ್ಕೆ. ಹಸಿ ಲೇಟ್ ಆಗ್ತದೆ, ಒಣಸಿದ್ರೆ ಬೇಗ ಆಗ್ತದೆ. ಅಂದ್ರೆ ಹಸಿದು ನೀವು ಹಾಕೊಂಡ್ರು ಕೊಚ್ಚಿ ಹಾಕಿದ್ರು ಈ ರೀತಿಯಾಗಿ ಬ್ರೌನ್ ಆಗೋವರೆಗೂ ಅಷ್ಟು ಹುರಿಬೇಕಾಗ್ತದೆ. ಅದಕ್ಕೆ ಒಣಸಿಟ್ರೆ ಬೇಗ ಆಗ್ತದೆ, ಸುಲಭ ಆಗುತ್ತೆ. ವರ್ಷ ಪೂರ್ತಿ ಬಳಸ್ಕೊಳ್ಬಹುದು, ಯಾವಾಗ ಬೇಕಾದ್ರೂ ಆಗ ತೆಗೆದು ಸ್ವಲ್ಪ ಹಾಕೊಂಡ್ರೆ ಆಯ್ತು. ಹೌದು, ನಮ್ಮ ಮೊಳಗದಲ್ಲೆಲ್ಲ ಹಾಗೆ ಮಾಡಿ ಇಡೋದು, ಬೇಗ ಇದು ಮಾಡ್ಲಿಕ್ಕೆ ಆಗ್ತದೆ, ಬೇಗ ಅಡಿಗೆಗೆ ಆಗ್ತದಲ್ಲ. ಸೊ ಇದು ಬಹುಶಃ ಸಾಂಪ್ರದಾಯಿಕ ಅಡಿಗೆ, ಇದು ಮೊದಲೇ ಇದ್ದದ್ದು. ಮೊದಲಿಂದ ಉಂಟು. ಯಾರಿಂದ ಕಲ್ತಿದ್ದು ಇದು? ನೀವು ಯಾರು ಹೇಳ್ಕೊಟ್ರು ಈ ತರ ಡಬ್ಬದಲ್ಲಿ ಹಾಕಿಡ್ಬೋದು ಅಂತೆಲ್ಲ? ತಾಯರು ಹೇಳಿದ್ರು, ಅಮ್ಮ ಅವರೆಲ್ಲ ಮೊದ್ಲಿನ ಕಾಲದವರೆಲ್ಲ. ಮಸಾಲೆ ಕೊಡಿ, ಹಾಕ್ತಿ ಟೊಮ್ಯಾಟೊ ಸ್ವಲ್ಪ ಹುರಿದ್ರೆ ಸಾಕು. ಸಾಕು ಸಾಕು, ನಾವು ಹುರಿದದ್ದು ಇದು ಹಾಕ್ತೇನೆ. ಒಟ್ಟೊಟ್ಟಿಗೆ ಬೇಯಬೇಕದು. ಹೌದು, ಉಪ್ಪು ಹಾಕೊಳ್ತೇನೆ. ಇದರಲ್ಲಿ ಉಪ್ಪಿನ ಅಂಶ ಇರುತ್ತಾ ಹೇಗೆ? ನಾವು ಅಂದ್ರೆ ಮೊದಲೇ ನೀವು ಹಾಕಿಟ್ಟಿರ್ತೀರ? ಇರ್ತದೆ, ಅದಕ್ಕೆ ಸ್ವಲ್ಪ ಹಾಕೊಳ್ಳೋದು, ಜಾಸ್ತಿ ಹಾಕೋದಿಲ್ಲ. ಸ್ವಲ್ಪ ಹಾಕ್ಲೇಬೇಕಾಗ್ತದೆ, ಮಸಾಲೆ ಇರ್ತದಲ್ಲ, ಹಾಗೆ ಮಸಾಲೆಗೆ ಸ್ವಲ್ಪ ಹಾಕೊಳ್ಬೇಕಷ್ಟೇ. ಇದ್ರೆ ಇದಕ್ಕೆ ಅವಶ್ಯಕತೆ ಬೇಕಂತಿಲ್ಲ, ಬೇಕಂತಿಲ್ಲ. ಸರಿ ಡ್ರೈ ಆಗ್ಬೇಕು, ಒಳ್ಳೇದಾಗ್ತದೆ. ನೀರೆಲ್ಲ ಇದಾಗ ನೀರ್ ಆವಿ ಆಗೋವರೆಗೂ ಇದನ್ನ ಹಾಗೆ ಬೇಯಿಸ್ಕೊಳ್ಬೇಕು. ಹೌದು, ಒಳ್ಳೇದಾಗ್ತದೆ. ಸೊ ಸುಕ್ಕ ಅಂತ ಹೇಳಿದ್ರೆ ಉದುರುದ್ರು ಆಗಿನೇ ಹಾಗೆ ಉಡಿ ಉಡಿ ಆಗಿ ಬಂದ್ರೆ ಮಾತ್ರ ಒಂದು ಟೇಸ್ಟ್ ಅದರದು. ಉಡಿ ಉಡಿ ಬರ್ಬೇಕು. ಇದು ಚಿಕನ್ ಅಲ್ಲೂ ಕೂಡ ಮಾಡ್ಕೊಳ್ತಾರೆ, ಅದು ಕೂಡ ಹಾಗೆ ಉಡಿ ಉಡಿ ಆಗಿ ಬಂದ್ರೆ ಅದ್ರದೊಂದು ಟೇಸ್ಟ್ ಬೇರೆ. ಹೌದು, ಸುಕ್ಕ ಅಂದ್ರೆ ಹೀಗೆ ಇರ್ಬೇಕು, ಉಡಿ ಉಡಿದ್ರೇನೆ ಒಳ್ಳೇದು. ಸುಕ್ಕ ಹೆಸರಲ್ಲ ಇದೆ, ಸುಕ್ಕ ಆಗಿರ್ಬೇಕು. ಸೊ ಗ್ರೇವಿಶ್ ಆಗಿರ್ಬೇಕು ಹೇಳಿ, ಅದು ಸರಿ ಸುಕ್ಕ ಆಗ್ಬೇಕು. ಒಳ್ಳೇದಾಗ್ತದೆ. ಕರೆಕ್ಟ್ ಆಗಿ ನೀರ್ ಹಾಕೊಂಡು ಅದೇ ಇದ್ರಲ್ಲಿ ಬೇಯಿಸ್ತಾ ಇದ್ರೆ ತನ್ನಷ್ಟಕ್ಕೆ ಅದು ಕೂಡ ಬೇಯುತ್ತೆ, ಹಾಗಲಕಾಯಿ ಕೂಡ ಬೇಯುತ್ತೆ, ಅದರ ಜೊತೆ ಜೊತೆಗೆ ಮಸಾಲೆ ಕೂಡ ಬೇಯುತ್ತೆ. ಹೌದು, ನಿಮಗೆ ಉಡಿ ಉಡಿ ಆಗಿ ಮತ್ತೆ ಸಿಗುತ್ತೆ. ಫಸ್ಟೇ ನಾವು ಫುಲ್ ಡ್ರೈ ಆಗಿ ಹಾಕೊಂಡ್ರೆ ಆಮೇಲೆ ಕೈ ಬೇಗ ಸೀದೋಗುತ್ತೆ. ಮಸಾಲೆನೂ ಮತ್ತೆ ಬೇಯಬೇಕಲ್ಲ, ಮಸಾಲೆ ವಾಸನೆ ಬರ್ತದೆ. ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ. ಆಯ್ತು, ಇದು ರೆಡಿ ಆಗಿ ಪೂರ್ತಿಯಾಗಿ ಉದುರುದ್ರಾಗಿ ಬಂದಿದೆ ಆ ಮಸಾಲೆ. ನೀವಾಗ ಹೇಳುವಾಗ ನೀರು ನೀರಿತ್ತು, ಈಗ ಪೂರ್ತಿಯಾಗಿ ಸುಕ್ಕ ಆಗಿದೆ. ಹೌದು, ಎಸ್ ಇಟ್ಸ್ ರೆಡಿ, ಆಫ್ ಮಾಡ್ತೀನಿ. ಸೊ ಇನ್ನೂ ನಾನು ಇದು ಕೊಕೊನಟ್ ಕುಕ್ಕೀಸ್ ಆಗಿರಲಿ, ನಿಮ್ಮ ಇದರಲ್ಲಿ ಹೇಳೋದಾದರೆ ನಾರ್ಲ್ ವಡೆ, ಅದು ಕೂಡ ಹಾಗೆ ರಿಟೇನ್ ಮಾಡಿದ್ದು ಒಳ್ಳೇದಾಯಿತು. ಇದು ಈಗ ಎಷ್ಟು ಕೈ ಬರುತ್ತೆ ನನಗಂತೂ ಗೊತ್ತಿಲ್ಲ, ನೋಡಬೇಕು. ಹಾಗಲಕಾಯಿ ಸುಕ್ಕ ರೆಡಿ ಆಗಿದೆ, ತಿಂದು ಟೇಸ್ಟ್ ಹೇಳಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಖಂಡಿತವಾಗ್ಲೂ ನೋಡ್ತೀನಿ. ಥ್ಯಾಂಕ್ ಯು. ಎಸ್, ಸೊ ಬಿಸಿಬಿಸಿಯಾದಂಥ ವೆರಿ ಸ್ಟೀಮಿಂಗ್ ಹಾಟ್ ಹಾಗಲಕಾಯಿ ಸುಕ್ಕ ರೆಡಿಯಾಗಿದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಹಾಗಲಕಾಯಿ ಸುಕ್ಕ ತಯಾರಿಸುವ ವಿಧಾನ: ಮೊದಲು ತೆಂಗಿನ ತುರಿಗೆ ಹುರಿದ ಮೆಂತೆಕಾಳು, ಅರಿಶಿನ ಪುಡಿ, ಹುರಿದ ಧನಿಯಾ, ಒಣಮೆಣಸು, ಈರುಳ್ಳಿ, ಸ್ವಲ್ಪ ನೀರನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಒಣಗಿಸಿದ ಹಾಗಲಕಾಯಿ ಚೂರುಗಳನ್ನು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹುರಿದಿಟ್ಟುಕೊಳ್ಳಿ. ಆನಂತರ ಈರುಳ್ಳಿ, ಟೊಮ್ಯಾಟೊ, ಕರಿಬೇವು, ಹುರಿದು ರುಬ್ಬಿದ ಮಸಾಲೆ, ಕರಿದಿಟ್ಟ ಹಾಗಲಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಆವಿಯಾಗುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಆರೋಗ್ಯಕರ ಹಾಗಲಕಾಯಿ ಸುಕ್ಕ ರೆಡಿ. ಎರಡು ಡಿಶ್ ಇದೆ, ಅಷ್ಟೇ ಅದು ನೋಡಲಿ ಅಂತ. ಫಸ್ಟ್ ಕಹಿನೇ ನೋಡ್ಬೇಡೋಣ, ತಗೊಳ್ಳಿ.
ನೀವು ನೋಡಿ ಸರ್ ತಗೊಳ್ಳಿ ನೀವು, ನಾನು ತಗೊಳ್ತೀನಿ. ಬಿಸಿ ಬಿಸಿಯಾದಂತ ಹಾಗಲಕಾಯಿ ಸುಕ್ಕ ಕೈಯಲ್ಲ ಕಹಿ ಇಲ್ಲ, ಬಟ್ ಅದರ ಒಂದು ಗುಣ ಅದಿದ್ದೇ ಇರುತ್ತೆ. ನೀವೆಷ್ಟೇ ಕಹಿ ತೆಗೀರಿ, ಒಂದು ಸ್ವಲ್ಪ ಒಂದು ಬಿಟ್ ಅದರ ಗುಣ ಇದ್ದೇ ಇರುತ್ತೆ. ಅದಿರಲೇಬೇಕು. ನೀವು ಯಾವುದೇ ಡಿಶ್ ಮಾಡಿ ಅದರ ಒಂದು, ನಾವೇ ಹೇಗೆ ಹೇಳ್ತೀವಿ ನಮ್ಮ ಸ್ವಂತತಿಕೆ ಅಂತೇಳಿ, ಅದೇ ರೀತಿ ಅದರದ್ದು ಕೂಡ ಹಾಗಲಕಾಯಿ ಸ್ವಲ್ಪ ಆದರೂ ಇರಲೇಬೇಕು. ಬಟ್ ನೀವು ಹೇಳಿದಾಗೆ ಕಹಿ ಅಂತ ಅನ್ಸಲ್ಲ, ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಸೊ ಊಟ ಹಾಗೆ ಸೇರುತ್ತೆ, ಅನ್ನ ಸಾರು ಅದಿದ್ರೆ ಸಾಕು. ತಗೊಳ್ಳಿ ನಾರ್ಲ ವಡೆ ಅಲ್ವಾ, ಸೊಳ್ಳೆ ಕುಕೀಸ್ ಥರನೇ ಇದೆ. ಹೌದು ತಗೊಳ್ಳಿ. ಸೂಪರ್, ವೆರಿ ನೈಸ್. ನಾನದು ನೀವು ಫ್ರೈ ಮಾಡಿ ತೆಗಿವಾಗ ಸ್ವಲ್ಪ ಹಾಗೆ ಸಾಫ್ಟ್ ಸಾಫ್ಟ್ ಇರುವಾಗ ಇದು ಸಾಫ್ಟ್ ಇರುತ್ತೇನೋ ಅಂದ್ಕೊಂಡೆ, ಬಟ್ ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಬೇಗ ಆಗ್ತದೆ, ಮತ್ತೆ ಬೇಗ ಆಗುತ್ತೆ, ತುಂಬ ಟೇಸ್ಟಿ ಆಗಿದೆ. ನೀವು ಹೇಳಿದ ಪ್ರಕಾರ ಎರಡು ದಿನಕ್ಕಿದ್ರೆ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ಹಿಂದಿನ ದಿವಸ ಮಾಡಿಟ್ಕೊಳ್ಬೋದು, ಮತ್ತೆ ಅವ್ರು ಬಂದ ತಕ್ಷಣ ಮಾಡ್ಬೋದು. ತುಂಬ ಚೆನ್ನಾಗಿದೆ ಮೇಡಮ್, ವೆರಿ ಟೇಸ್ಟಿ. ಎರಡು ಡಿಶ್ ಕೂಡ ಸಿಂಪಲ್ ಎಟ್ ಟೇಸ್ಟಿ ಡಿಶ್, ಅಸ್ಸಮ್. ಒಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತೀರಿ, ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2-star ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು ಸೋ ಮಚ್, ಇಂಥದೇ ಒಳ್ಳೆ ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಬಂದು ಹೇಳ್ಕೊಡ್ತಾರೆ. ಧನ್ಯವಾದಗಳು. ನಾನು ಯಾವಾಗಲೂ ಹೇಳ್ತೀನಿ, ಅಡುಗೆ ರುಚಿಸಬೇಕು ಅಂತ ಹೇಳಿದರೆ ಎಲಾಬ್ರೇಟೆಡ್ ಡಿಶ್ ಕತ್ಯವೇ ಇಲ್ಲ, ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅದರಲ್ಲೂ ಕೂಡ ಸ್ವಲ್ಪ ಪ್ರೀತಿ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇವತ್ತಿನ ಈ ಎರಡು ಡಿಶ್ ಕೂಡ ಸೂಪರ್ ಆಗಿತ್ತು, ಖಂಡಿತವಾಗ್ಲೂ ಇದೆರಡನ್ನು ಕೂಡ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ, ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾ, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.